ಬೆಂಗಳೂರಿನಲ್ಲಿ ಕರೋನಾ ನಿಮಗೆ ಬಂದಿದೆಯಾ ಬಂದಿಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡಲಿಕ್ಕೆ ನಮ್ಮ ಬಿಬಿಎಂಪಿ ಸ್ಮೆಲ್ ಟೆಸ್ಟ್ ಮಾಡುತ್ತಂತೆ. ಸ್ಮೆಲ್ ಟೆಸ್ಟ್ ಅಂದ್ರೆ ವಾಸನೆ ಟೆಸ್ಟ್. ಹಿಂಗೆ ವಾಸನೆ ಟೆಸ್ಟ್ ಅಂದ್ರೆ ಯಾವುದು ಕಿತ್ತಳೆ ಆರೆ ಆರೆಂಜು ಆಪಲ್ ಈ ತರದ್ದು ನಾಲ್ಕು ಟೆಸ್ಟ್ ಇಟ್ಬಿಟ್ಟಲ್ಲಿ ಮೂಸ್ ನೋಡಪ್ಪ ನಿನಗೆ ವಾಸನೆ ಗೊತ್ತಾಗ್ತಾ ಇದೆ ಅಂತಂದರೆ ನಿಮಗೆ ಕರೋನಾ ಇಲ್ಲ ಅಂತ ಇವ್ರು ಲೆಕ್ಕಾಚಾರಿ. ಯಾರು ಪ್ರಭೂತಿಗಳಿದ್ನೆಲ್ಲ ಇವ್ರಿಗೆ ಹೇಳ್ಕೊಡ್ತಾರೋ ಇರಲಿ ಪರವಾಗಿಲ್ಲ. ಕರೋನಾ ಟೆಸ್ಟ್ಗೆ ಬಿ ಬಿ ಎಂ ಪಿ ಸ್ಮೆಲ್ ಟೆಸ್ಟ್ಗೆ ಹೋದರೆ ಇತ್ತ ನಾವು ರಾಜಕಾರಣದಲ್ಲಿ ಬರುತ್ತಿರುವಂತಹ ವಾಸನೆಯ ಜಾಡನ್ನು ಹಿಡಿದು ಹೊರಟಿದ್ದೇವೆ. ಈ ರಾಜಕಾರಣದ ವಾಸನೆಗೆ ಆರೆಂಜು ಬೇಡ ಆ್ಯಪಲ್ಲು ಬೇಡ, ಹಾಗೆ ಗಾಬ್ ಅಂತ ಬರ್ತಾ ಇದೆ ನಮ್ಮ ಕಡೆಗೆಲ್ಲ. ನಿಗಮ ಮಂಡಳಿಯ ಪಟ್ಟಿ ಲೆಕ್ಕ ನೋಡಿ ಪಕ್ಷದೊಳಗೆ ಏನೋ ಆಗತಿರಬಹುದೇನೋ ಅಂತ ನಿನ್ನೆ ನಾನು ಸುಮ್ಮನೆ ಅನುಮಾನಾಸ್ಪದವಾಗಿ ಹೇಳಿ ಮುಂದೆ ಹೋಗಿದ್ದೆ. ಆದರೆ ನಿನ್ನೆ ಅನುಮಾನಾಸ್ಪದವಾಗಿ ನಾನು ಹೇಳಿರಲಿಲ್ಲ. ಹೀಗೆ ನಡೆಯುತ್ತಿರಬಹುದು ಎಂಬ ಮಾಹಿತಿಗಳು ಒಂದಿಷ್ಟು ಇದ್ದವು. ಈಗ ಆ ಮಾಹಿತಿಗಳಿಗೆ ಒಂದಿಷ್ಟು ರೆಕ್ಕೆ ಪುಕ್ಕ ಸರಿಯಾಗಿ ಬಂದಿರುವುದರಿಂದ ನಿಮ್ಮ ಮುಂದೆ ಅದನ್ನು ಹೇಳಬೇಕಾಗಿ ಬಂದಿದೆ ಅಷ್ಟೇ. ಬಿಜೆಪಿನಲ್ಲಿ ಒಳೊಳಗೆ ಕುರ್ಚಿಯ ಗುದ್ದಾಟ. ಯಾಕಂದರೆ ಎಲ್ಲರೂ ಬೆವರು ಸುರಿಸಿ ರಕ್ತ ಹರಿಸಿ ಯುದ್ಧ ಮಾಡಿ ಕರೋನಾ ಗೆದ್ದ ಸಂಭ್ರಮದಲ್ಲಿ ಸರ್ಕಾರ ರಚನೆ ಮಾಡಿ ಎಲ್ಲ ಮಾಡಿದ್ರಲ್ಲ ವೀರಾದಿ ವೀರರು. ಹಾಗಾಗಿ ಯಾವನು ತಲೆನೂ ಕೆಡಿಸ್ಕೊಳ್ಳದೆ ಸರ್ಕಾರ ಬಂದ್ರಷ್ಟು ಬಿಟ್ಟರಷ್ಟು ಅಂತಿದ್ರು. ಬಂದ ತಕ್ಷಣ ನಾನೇ ಸರ್ಕಾರ ಮಾಡಿದ್ದು ಅನ್ನೋ ಟೈಪ್, ಅಧಿಕಾರ ನನ್ನ ಹಕ್ಕು ಅನ್ನೋ ಟೈಪ್ ಮಾತಾಡ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಸರ್ಕಾರ ಬಂದಿದ್ದ ರೀತಿನೇ ಸರಿ ಇಲ್ಲ. ಅದರೊಳಗಡೆ ಕೆಲಸ ಮಾಡದೆ ಅದಕ್ಕೂ ಪುಕ್ಕಟೆ ಬಂದವರೆಲ್ಲ ನಮ್ಮದೇನೋ ಹಕ್ಕಿದೆ ಅಂತ ಸ್ಥಾಪನೆ ಮಾಡೋ ಅಂಥವ್ರನ್ನ ಏನಂತ ಹೇಳೋಣ, ಜಂತುಳುಗಳು ಅಂತ ಹೇಳಬೇಕು ಅಷ್ಟೆ. ಇನ್ನು ಬಿ ಜೆ ಪಿ ಒಳಗಿನ ಭಿನ್ನಮತ ಈಗ ಹೇಳ್ತಾ ಇದೆ, ವೆರಿ ಗುಡ್, ಬೇಗ ಕರ್ನಾಟಕ ರಾಜ್ಯಕ್ಕೊಂದು ಚುನಾವಣೆ ಕೊಟ್ಬಿಡ್ರಪ್ಪ, ಜನ ಏನಾರು ಒಂದು ತೀರ್ಮಾನ ಮಾಡಿಕೊಳ್ಳಿ ಅರ್ಜೆಂಟಾಗಿ. ವರ್ಷ ತುಂಬಿದ ರಾಜ್ಯ ಸರ್ಕಾರಕ್ಕೆ ಕನಿಷ್ಠ ಪಕ್ಷ ಹೈಕಮಾಂಡ್ ಒಂದು ಅಭಿನಂದನೆಯೂ ಹೇಳಿಲ್ಲ ಅಂತ, ಏನೋ ಸರಿ ಇಲ್ಲಪ್ಪ ಅಂತ ಕೆಲವರ ವಾದ. ಗೊತ್ತಿಲ್ಲ ಯಾರು ವಿಶ್ ಮಾಡಬೇಕು, ಹೈಕಮಾಂಡ್ ಅಂದ್ರೆ ಯಾರು, ಮೋದಿ ಅವರು ಅಥವಾ ಅಮಿತ್ ಶಾ ಅವರ ಯಾರಾದರೂ ಯಾರೊಬ್ರು ಮಾಡಬೇಕಿತ್ತೇನೋ, ಮಾಡಿದಾರೋ ಇಲ್ವೋ ನಮ್ಗೇನು ಗೊತ್ತು, ಮಾಡಿರ್ಬೋದೇನೋ. ಬಿಜೆಪಿಯಲ್ಲಿ ಫುಲ್ ಸಂಚಲನ ನಡೆದೋಗಿದೆ. ಕರೋನಾಗೂ ಈ ಸಂಚಲನ ಆಗಲಿಲ್ಲ. ಕರ್ನಾಟಕ ರಾಜ್ಯವೇ ಗಡಗಡ ಅಂತ ಅಳ್ಳಾಡ್ತಿದೆ ಇಲ್ಲಿ ಕರೋನಾಗೆ. ಇವ್ರಿಗೆ ಈ ವಿಚಾರದಲ್ಲಿ ಸಂಚಲನ. ಶೀಘ್ರವೇ ಲಕ್ಷ್ಮಣ ಸವದಿ CM ಅಂತ ಪೋಸ್ಟರ್ ಸಾಮಾಜಿಕ ಜಾಲತಾಣದಲ್ಲಿ ಯಾವನೋ ಕುಹುಕಿ ಕಿತಾಪತಿ ಮಾಡಕ್ ಒಂದು ಬಿಟ್ಟ, ಅದನ್ನೇ ಎಲ್ಲರೂ ಹಿಡ್ಕೊಂಬಿಟ್ರು. ಈಗ ಏನೋ ಇದೆಯಪ್ಪ ಅಂತ ನಾಯಕತ್ವ ಬದಲಾವಣೆ ಆಗತ್ತಾ ಅನ್ನೋ ಪಿಸು ಪಿಸು ಚರ್ಚೆಗಳು. CM ಪಾಳಯದಲ್ಲಿ ಕೂಡ ತಂತ್ರ ಪ್ರತಿತಂತ್ರಗಳು ನಡೀತಾ ಇವೆ ಸಾರ್ ಅಂತ ವರ್ಣರಂಜಿತವಾಗಿ ಕಥೆಗಳನ್ನು ಹೇಳಕ್ಕೆ ಅಲ್ಲೇನು ಕೊರತೆ ಇದ್ದಾರಾ, ಅಲ್ಲೂ ಜನ ಇದ್ದಾರೆ. ಹೈಕಮಾಂಡ್ ಮತ್ತು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಸುಳಿವು ಕೊಡದೆ ನಿಗಮ ಮಂಡಳಿಗಳಿಗೆಲ್ಲ ನೇಮಿಸ್ಬಿಟ್ರು ಮುಖ್ಯಮಂತ್ರಿಗಳು. ಈಗ ನೆಕ್ಸ್ಟ್ ನೋಡಿ ಕಾದಿದೆ ಸಂಪುಟ ಪುನಾರಚನೆ. ಆಗ ಕೊಡ್ತಾರೆ ಬಾಂಬು ಅಂದರೆ ಯಡಿಯೂರಪ್ಪನವರು. ಯಾರು ಮುಂದಿನ CM ಅಂತ ಪೋಸ್ಟರ್ ಹಾಕೊಂಡಿದ್ದಾರೋ ಅವ್ರಿಗೆ ಇಡ್ತಾರೆ ಬತ್ತಿ. ಇಟ್ಟರೆ ಹೆಂಗೆ ಅಂದರೆ ಟೆಸ್ಟೇ ಇಲ್ಲದೆ ಕರೋನಾ ಪಾಸಿಟಿವ್ ಆಗ್ಬಿಡತ್ತೆ ನೋಡಿ ಅದು ಅಂತ CM ಕಡೆ ಲಾಬಿ ಅವ್ರು ಹೇಳ್ತಿದ್ದಾರೆ. ಒಟ್ಟು 6 ಸಚಿವರನ್ನ ಕೈ ಬಿಟ್ಬಿಡ್ತಾರಂತೆ, 8 ಜನ ಹೊಸಬರನ್ನ ತಗೊಂಡ್ಬಿಡ್ತಾರಂತೆ. 2 ಸ್ಥಾನಗಳನ್ನು 2 ಶಾಸಕರು ಅಂದರೆ ಮುನಿರತ್ನ ಪ್ರತಾಪ್ಗೌಡ ಅವ್ರದ್ದು ಇತ್ಯರ್ಥ ಆಗಿಲ್ಲದೆ ಇರೋ ಕಾರಣ ಅದಂತೂ ವಿಚಿತ್ರವಾದಂಥ ಲೆಕ್ಕಾಚಾರ. ಒಬ್ಬ ಪಕ್ಷದ ಕಾರ್ಯಕರ್ತನನ್ನು ಹಿಂದಕ್ಕೆ ತೆಗೆದುಕೊಳ್ಳಕ್ಕಾಗದೇ ಇರೋಂತಹ ಪಕ್ಷ ಹೈಕಮಾಂಡ್ ಅಂತಾರೆ, ಶಿಸ್ತು ಅಂತಾರೆ. ಯಾವ ಶಿಸ್ತೋ ಏನೋ, ಪಕ್ಷಕ್ಕೋಸ್ಕರ ಸರ್ಕಾರ ಬಂದಿದೆ. ಆದರೆ ಸರ್ಕಾರ ಬಂದಾಗ ಕರ್ಕೊಂಬಂದವ್ರದ್ದೊಂದು ಹಿಂದೆ ತಗೊಳಕ್ಕಾಗಲ್ಲ, ಕೋರ್ಟ್ ತೀರ್ಮಾನ ಆದಮೇಲೂ ಆಗಲ್ಲ. ಆದರೆ ಲೆಕ್ಕ ಹಾಕಳದು ಯಾವ ಪಕ್ಷ ಯಾವ ಶಿಸ್ತು ಅಂತ. ಇರಲಿ, ಇನ್ನು ಸಂಪುಟದಿಂದ ಯಾರು ಹೊರಗೆ ಹೋಗ್ಬೋದು ಯಾರು ಒಳಗೆ ಬರ್ಬೋದು ಇದೀಗ ಒಂದಷ್ಟು ಹೆಸರುಗಳು ಆಚೆ ಬಂದಿವೆ. ನಮ್ಮ ಆಂಟಿಜನ್ ಟೆಸ್ಟ್ ಅಲ್ಲಿ ಈ ಫಲಿತಾಂಶಗಳು ಬಂದಿವೆ. ಇದು ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಇಟ್ಕೊಳ್ಳೋಣ, ಕರೋನಾ ಅಲ್ಲ, ರಾಜಕೀಯದ ಆಂಟಿಜನ್ ಟೆಸ್ಟ್, ರ್ಯಾಪಿಡ್ ಟೆಸ್ಟ್ ಮಾಡಿದೀವಿ ನಾವು ಸ್ವಾಬ್ ಹಾಕಿ ಗೌರ್ಮೆಂಟ್ ಆಫ್ ಕರ್ನಾಟಕ ತರ ಒಂದು ವಾರ ಬಿಟ್ಕೊಂಡು ನಿನಗೆ ನೆಗೆಟಿವ್ ಅಂತ ಕಳ್ಸಕ್ ನಾವೇನು ಬಕರಾಗಳ. ನಾವು ಅರ್ಜೆಂಟ್ ಆಗಿ ಆಂಟಿಜನ್ ಟೆಸ್ಟ್ ಮಾಡ್ಕೊಂಡ್ವಿ, ಎಲ್ಲ ಟಕ 10 ನಿಮಿಷಕ್ಕೆ ಬಂದ್ಬಿಡ್ತು ರಿಸಲ್ಟ್ ನಮ್ಗೀಗ. ಹಾಗಾಗಿ ಪಾಸಿಟಿವ್ ಯಾರ್ಯಾರಿಗಾಗ್ತಿದೆ ನೋಡ್ಬೇಕು. ಪಾಸಿಟಿವ್ ಇಂದ ಫಸ್ಟ್ ನೆಗೆಟಿವ್ ನೋಡಿ, ನೆಗೆಟಿವ್ ಕರೋನಾನಲ್ಲಿ ನೆಗೆಟಿವ್ ಬಂದ್ರೆ ಗುಡ್ಡು. ಹೌದು, ಬಟ್ ಇದರಲ್ಲಿ ಹಂಗಲ್ವಲ್ಲ, ಇಲ್ಲ ಹಂಗಲ್ಲ, ಇಲ್ಲಿ ರಿವರ್ಸ್ ಮಾಡ್ಕೊಳ್ಳಿ. ಇಲ್ಲಿ ಪಾಸಿಟಿವ್ ಬಂದವ್ರಿಗೆ ಬ್ಯಾಡು, ನೆಗೆಟಿವ್ ಬಂದವ್ರಿಗೆ ಅಯ್ಯೋ ನೆಗೆಟಿವ್ ಬಂದವ್ರಿಗೆ ಬ್ಯಾಡು, ಪಾಸಿಟಿವ್ ಬಂದವ್ರಿಗೆ ಗುಡ್ಡು. ಇಲ್ಲಿ ನೆಗೆಟಿವ್ ಯಾರಿಗೆ ಬರ್ತಾ ಇದೆ ಅಂದ್ರೆ ಲಕ್ಷ್ಮಣ ಸವದಿ DCM ಅನ್ನು ಕೈ ಬಿಟ್ಬಿಡ್ತಾರಂತೆ, CC ಪಾಟೀಲ್ ಅನ್ನು ಬಿಡ್ತಾರಂತೆ, ಶಶಿಕಲಾ ಜೊಲ್ಲೆ, ಪ್ರಭು ಚೌಹಾಣ್, ಕೋಟಾ ಶ್ರೀನಿವಾಸ ಪೂಜಾರಿ ಈ 6 ಜನ 5 ಜನನ್ನ ನಡೀರ ಪತ್ಲ ಕಡೆಗೆ ಅಂತ ಕಳಿಸ್ಕೊಡ್ತಾರಂತೆ. ಇದರಲ್ಲಿ ಶಶಿಕಲಾ ಜೊಲ್ಲೆ ಒಂದು ತೆಗೆದಾಗ ರಿವರ್ಸ್ ಒಳಕ್ಕೆ ಯಾರನ್ನು ತರ್ತಾರೋ ಏನೋ ನನಗೆ ಗೊತ್ತಿಲ್ಲ. ಕಾರಣ ಅದು ಒಂದೇ ಒಬ್ಬರೇ ಮಹಿಳೆ ಇರೋದಲ್ಲ, ಅಲ್ಲಿ ಒಂದೇ ಇರೋದು ಅದೀಗ. ಹಂಗಾಗಿ ಅದು ಏನು ಮಾಡ್ತಾರೋ ಏನೋ ಗೊತ್ತಿಲ್ಲ. ಏನು ಪುರುಷ ಪ್ರಧಾನ ಪಕ್ಷವೇ ಬಿಜೆಪಿ ಅಂದರೆ ಯಾಕೊಂದು ಹೆಣ್ಮಗಳು ಬೇಡವಾ? ಯಾರು ಯಾರೋ ಒಂದು ಹೆಣ್ಮಗಳು, ನಾನು ಹೇಳೋದು ಯಾರು ಬೇಡವಾ ಏನೋ ಗೊತ್ತಿಲ್ಲ. ಇನ್ನು ಲಕ್ಷ್ಮಣ ಸವದಿನ ತೆಗಿತಾರೆ ಅಂತ ಸುದ್ದಿ. ಲಕ್ಷ್ಮಣ ಸವದಿನ ತೆಗಿಯೋದು ಇಟ್ಕೊಳ್ಳೋದು ಎರಡೂ ಸುಲಭ ಅಲ್ಲ. ಇಂಡಿಯಾನಲ್ಲಿ ಯಾವುದನ್ನು ಕೊಡೋದು ಸುಲಭ, ಕಿತ್ಕೊಳ್ಳೋದು ತುಂಬ ಕಷ್ಟ. ಇಂಡಿಯಾನಲ್ಲಿ ಭಾಳ ಕಷ್ಟ. ಇಂಡಿಯಾ 5 kg ಅಕ್ಕಿ ಕೊಡೋದು ಸುಲಭ, 5 kg 3 kg ಹಿಂದಕ್ಕೆ ತಗೊಳ್ಳೋದು ಕಷ್ಟ, ಭಾಳ ಕಷ್ಟ. ಇಂಡಿಯಾನಲ್ಲಿ ಇದೊಂದು ಪ್ರಾಬ್ಲಮ್ ಇದು. ಹಾಗಾಗಿ ಕೊಟ್ಟಾಗಿದೆ. ಸೋತ ಲಕ್ಷ್ಮಣ ಸವದಿಯನ್ನು ಕರ್ಕೊಂಬಂದು ಮಂತ್ರಿ ಅಲ್ಲದೆ ಉಪಮುಖ್ಯಮಂತ್ರಿ ಯಾಕೆ ಮಾಡಿದ್ರು ಅಂತ ಇವತ್ತಿನವರೆಗೂ ಯಾರಿಗೂ ಉತ್ತರ ಸಿಕ್ಕಿಲ್ಲ, ಎಕ್ಸೆಪ್ಟ್ ಅವ್ರ ಹೈಕಮಾಂಡ್ಗೆ. ಬಿಟ್ರೆ ಅದು ಯಾಕೆ ಮಾಡಿದ್ರು ಏನೋ ನಮಗಂತೂ ಗೊತ್ತಿಲ್ಲ. ಏನೋ ಮಾಡಿಬಿಟ್ಟಿದ್ದಾರೆ. ಈಗ ಹೈಕಮಾಂಡಿಂದ ಪಟಿಯಾಕಿಸ್ಕೊಂಬಂದವ್ರವ್ರನ್ನ ತವಕ್ಕಂತ ಕಿತ್ತಾಕ್ಬಿಡಕ್ಕೆ ಯಡಿಯೂರಪ್ಪನ ಕೈಲಿ ಆಗುತ್ತಾ? ಇವತ್ತು ಭಾರತದ ರಾಜಕಾರಣದಲ್ಲಿ ಹೈಕಮಾಂಡ್ ಅನ್ನೋದು ಇನ್ನೂ ಜೀವಂತವಾಗಿ ಏನಾದ್ರು ಇದ್ದರೆ ಅದು ಬಿ ಜೆ ಪಿಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ರಾಜಕೀಯ ಇದು ಪ್ರಾದೇಶಿಕ ಪಕ್ಷಗಳನ್ನು ಬಿಟ್ಬಿಡಿ, ಅದು ಬಿಟ್ಬಿಟ್ರೆ ಇನ್ನೆಲ್ಲೂ ಇಲ್ಲ ಹೈಕಮಾಂಡ್. ನೋಡಿ, ನರೇಂದ್ರ ಮೋದಿಯವರ ಮಂತ್ರಿಮಂಡಲದಲ್ಲಿ ಯಾರು ಈ ಥರ ಯಾರೋ ತಿಪ್ಪಾರೆಡ್ಡಿ ಥರನೋ ಅಥವಾ ಇನ್ಯಾರೋ ಎಮ್ ಎಲ್ ಎ ಥರ ಇಪ್ಪೋ ನನಗೆ ಬೇಡ್ರಿ ನಾನು ಮಂತ್ರಿ ಲೆವೆಲ್ ಅಂತ ಹೇಳೋದು ತೋರಿಸಿ. ಉಮೇಶ್ ಕತ್ತಿ ಲೆವೆಲಲ್ಲೋ ಹೇಳಿ ತೋರಿಸ್ಲಿ ನೋಡೋಣ, ಗೌರ್ಮೆಂಟಲ್ಲಿ ಕೇಂದ್ರ ಸರ್ಕಾರದಲ್ಲಿ ನೋಡೋಣ. ಯಾರೋ ಒಬ್ಬರು ಮಂತ್ರಿ ಎದ್ದು ನಿಂತ್ಕೊಂಡು ಹೇಳಿಪ್ಪ ನೋಡೋಣ, ಯಾರೋ ಎಂ ಪಿ ಯಾರೋ ಈಗ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹನೋ ತೇಜಸ್ವಿ ಸೂರ್ಯನೋ ಪಿ ಸಿ ಮೋಹನ್ನೋ ಯಾರೋ ಒಬ್ರು ಎದ್ದು ನಿಂತ್ಕೊಂಡು ಹೇಳ್ರಪ್ಪ ನಾನು ಎಷ್ಟು ಸರಿ ಮಂತ್ರಿ ಆಗಿದ್ದೀನಿ, ಗೆದ್ದು ಬಂದಿದ್ದೀನಿ, ನನ್ನನ್ನು ಮಂತ್ರಿ ಮಾಡಲ್ವಾ ನರೇಂದ್ರ ಮೋದಿಯವರು, ನಾನು ಮಂತ್ರಿ ಕ್ಯಾಂಡಿಡೇಟ್ ಅಂತ ಹೇಳಿಸಿ ನೋಡೋಣ. ಒಬ್ಬರ ಕೈಲಿ ಹೇಳಿಸ್ರಪ್ಪ ನೋಡೋಣ, ವಿರುದ್ಧವಾಗಿ ನಿಲ್ಲಲ್ಲ ಯಾರು ಅಲ್ಲ, ಹೇಳಿ ನೋಡೋಣ. ಒಬ್ಬರ ಕೈಲಿ ಹೇಳಿಸ್ರಪ್ಪ ಸಾಧ್ಯ ಇಲ್ಲ, ನೋಡ್ಬಿಡೋಣ. ಎಂಥದ್ದಿಲ್ಲ ಅದು ಹೈಕಮಾಂಡ್ ಅಂದರೆ ಪವರ್. ಈ ರೀತಿಯ ಪವರ್ನ ನೀವು ಎಲ್ಲಿ ನೋಡ್ತೀರಿ ಅಂದರೆ ಗಟ್ಟಿಯಾಗಿ ನಿಂತ ದೊಡ್ಡ ನಾಯಕತ್ವ ಇದ್ದರೆ ನೋಡ್ತೀರಿ. ಉದಾಹರಣೆಗೆ ತೆಲಂಗಾಣನಲ್ಲಿ ನೋಡ್ತೀರಿ ಚಂದ್ರಶೇಖರ್ ರಾವ್ ಹತ್ರ, ಅಲ್ಲಿ ಉಸಿರತ್ಲಿ ಯಾರು ನೋಡೋಣ. ಆಂಧ್ರಲ್ಲಿ ನೋಡ್ತೀರಿ ಜಗನ್ ರೆಡ್ಡಿ ವಿಚಾರದಲ್ಲಿ, ಅಲ್ಲಿ ಉಸಿರತ್ಲಿ ಯಾರು ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ನೋಡ್ತೀರಿ ಮಮತಾ ಬ್ಯಾನರ್ಜಿ ಜೊತೆ, ಅಲ್ಲಿ ಉಸಿರತ್ಲಿ ಯಾರು ನೋಡೋಣ. ಅಲ್ಲ ಅವ್ರದೇ ನೋಡೋಣ ಎತ್ಲಿ. ಒರಿಸ್ಸಾ ಉಸಿರೆತ್ತದವ್ರು ಮನೆಗೆ ಹೋಗ್ಬಿಟ್ರು ಹಂಗೇನೇನೆ ನವೀನ್ ಪಟ್ನಾಯಕ್ ಜೊತೆ, ಎತ್ಲಿ ನೋಡೋಣ ಯಾರು ಒಬ್ರು ಉತ್ತರ ಉಸಿರು ಆಗಲ್ಲ. ಯಾಕಂದರೆ ಆ ನಾಯಕತ್ವ. ಹಿಂದೆ ಜಯಲಲಿತಾ ಹತ್ರ ಯಾರು ಎತ್ತಬೇಕಾಗಿತ್ತು ಒಬ್ರು, ತಮಿಳ್ನಾಡಲ್ಲಿ ನೋಡೋಣ ಧೈರ್ಯ ಇದ್ದಿದ್ದಿದ್ರೆ. ಹಿಂಗೆ ಕಣ್ಣು ರೆಪ್ಪೆ ಇದರ ಬಿಟ್ಕಾಡ್ಸೋಷ್ಟರಲ್ಲಿ ಆ ಮಂತ್ರಿಗಿರಿ ಹೋಗ್ಬಿಟ್ರದು. ಅವಾಗ ಅವ್ರು ಏನಾಗಿತ್ತು ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಸುನಾಮಿನಾದರೂ ಗೊತ್ತಾಗತ್ತೆ, ಇವತ್ತು ವಾರ್ನಿಂಗ್ ಸಿಗತ್ತೆ, ಅಲ್ಲಿ ಸಿಗ್ತಿರ್ಲಿಲ್ಲ ಅದು. ಹಾಗೆ ಎಲ್ಲಿ ಗಟ್ಟಿ ಇದೆಯೋ ಅಲ್ಲಾಗತ್ತೆ, ಇಲ್ಲಿ ಗಟ್ಟಿ ಇಲ್ಲ. ಹಾಗಾಗಿ ಏನಾಗತ್ತೋ ಗೊತ್ತಿಲ್ಲ, ಹೈಕಮಾಂಡ್ ಏನು ಹೇಳ್ತಾರೋ ಗೊತ್ತಿಲ್ಲ. ಇನ್ನು ಸಿ ಪಾಟೀಲ್ ಸಚಿವರು ಇವ್ರು, ನನಗೊಂದೇ ಒಂದು ಪ್ರಾಬ್ಲಮು, ಅದು ಎಲ್ಲಿದ್ದಾರೋ ಯಾರೋ ಅವ್ರು ಏನು ನನಗೆ ಅರ್ಥನೇ ಆಗಿಲ್ಲ ಅವ್ರದ್ದು. ಅವ್ರು ಯಾವಾಗಲೋ ಕಾಣಿಸ್ತಾರೆ, ಅದು ಎಲ್ಲೋ ಇರ್ತಾರೆ, ಅವ್ರು ಕರ್ನಾಟಕದಲ್ಲಿ ಇರ್ತಾರೋ ಹೊರಗಡೆ ಇರ್ತಾರೋ ಜಿಲ್ಲೆಯಲ್ಲಿ ಇರ್ತಾರೋ ಬೆಂಗಳೂರಲ್ಲಿ ಇರ್ತಾರೋ, ಅದು ಏನೋ ನನಗಂತೂ ಅರ್ಥವಾಗಿಲ್ಲಪ್ಪ ಅವ್ರದ್ದು, ನಂಗೆ ಗೊತ್ತಾಗಿಲ್ಲ ಅವ್ರು. ಶಶಿಕಲಾ ಜೊಲ್ಲೆ ಇದು ಬಂದಿದ್ದೇ ಸರ್ಪ್ರೈಸಿಂಗ್ ಕ್ಯಾಂಡಿಡೇಟು, ಇನ್ನು ಹೋಗೋದು ಸರ್ಪ್ರೈಸಿಂಗ್ ಆಗೇ ಹೋಗ್ಬಿಡುತ್ತೋ ಏನೋ. ಬಟ್ ಒಂದೇ ಪ್ರಾಬ್ಲಮ್ ಹೆಣ್ಮಗಳು. ಪ್ರಭು ಚವ್ಹಾಣ್ ಸಚಿವ ಇವ್ರು ಬಿಡಿ, ಅವ್ರದ್ದೊಂಥರ ಅವಾಗವಾಗ ಎಲ್ಲೆಲ್ಲೋ ಏನೇನೋ ಕಾಣಿಸ್ಕೊಂಬಿಟ್ರು ಅವರು. ಯಾರು ಗೊತ್ತಾ ನನ್ನ ಯಾವ ಮಂತ್ರಿ ಅಂತ ಪಾಪ ಕೇಳಿದ್ರು, ಅವ್ನು ಗೊತ್ತಿಲ್ಲ ಸಾರ್ ಅಂತದ. ಈಗ ಯಡಿಯೂರಪ್ಪನವರು ಯಾವ ಮಂತ್ರಿ ಅಂದ್ರೆ ಗೊತ್ತಿಲ್ಲ, ನಡೆಯಪ್ಪ ಕಡೆಗೆ ಅಂತ ಕಳಿಸ್ತಾರೆ ಗೊತ್ತಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ ಸಚಿವರು ಇದು ಸ್ವಲ್ಪ ಟಫ್ ಇರ್ಬೋದು, ಯಾಕಂದರೆ ಬಿಜೆಪಿ ಉಡುಪಿ ದಕ್ಷಿಣ ಕನ್ನಡದಲ್ಲೆಲ್ಲ ಸ್ಟ್ರಾಂಗ್ ಇದೆ, ಅಲ್ಲಿ ಕ್ಯಾಂಡಿಡೇಟ್ ಅಂತ ತೆಗೆದಾಕ್ಬಿಟ್ರೆ ಹೆಂಗೆ ಇವರು ಅಲ್ಲಿ ಯಾರು ಕೊಡಬೇಕಾಗತ್ತಲ್ಲ, ನೋಡೋಣ ಯಾರು ಕೊಡ್ತಾರೆ ಅಂತಂಗಾರೆ. ಪಾಸಿಟಿವ್ ಕರೋನಾ ಪಾಸಿಟಿವ್ ಅಲ್ಲ, ಇದು ಪೊಲಿಟಿಕಲ್ ಪಾಸಿಟಿವ್. ಓಕೆ. ಉಮೇಶ್ ಕತ್ತಿ ಮಂತ್ರಿ ಮಾಡ್ತಾರ ಈಗ? ಅವ್ರು ಮಾತಾಡ್ತಾ ಇದ್ದಾರೆ ಸರ್. ಅಲ್ಲ ಅವ್ರು ಮಾತಾಡ್ಬೋದು, ಅವ್ರು ಮಾಡೋಂಗಿಲ್ಲ. 2-3 ವರ್ಷ ಇರ್ತಾರೆ ಅಂತ ಅವ್ರು ಮಾಡೋಂಗಿಲ್ಲ. ಯಾಕೆ ಸರ್? ಅವ್ರು ಸಿಎಂ ಆಗಬೇಕು, ಮಂತ್ರಿಗಿಂತ್ರಿ ಎಲ್ಲ ಆಗಲ್ಲ, ಲೆವೆಲ್ಲೇ ಇಲ್ಲ. ಕೊಟ್ಟರು ಬೇಡ ಅಂತಾರೆ, ಚಾನ್ಸ್ ತಗೋಬಾರ್ದು ಅವರು. ಅವ್ರು ಸಿಎಂ ಕ್ಯಾಂಡಿಡೇಟ್ ಲೆವೆಲ್ ಅವರು, ಆದ್ರೆ ಸಿಎಂ ಆಗಬೇಕು, ಇನ್ನೇನು ಹಾಕೊಡ್ತವ್ರು. ಆದ್ರೆ ಓಕೆ ಗೊತ್ತಿಲ್ಲ. MTB ನಾಗರಾಜ್ ಅದು ಕಮಿಟ್ಮೆಂಟ್ ಇದೆ, ಅದಕ್ಕೆ ಕರ್ಕೊಂಬ ಮಾಡ್ತಾರೆ. ಆರ್ ಶಂಕರ್ ಸೇಮ್ ಕಮಿಟ್ಮೆಂಟ್. ಎಚ್ ವಿಶ್ವನಾಥ್ ಇದು ಡಬಲ್ ಕಮಿಟ್ಮೆಂಟ್ ಆಯ್ತು, ಈಗ ನಿಂತ್ಕೊಂಡ್ರು ಸೋತ್ರು ಮನೆಗೆ ಹೋಗ್ಬೇಕಾಗಿತ್ತು, ಅವ್ರ ಮೇಲ್ಮನೆಗೂ ತಂದು ಈಗ ಮಂತ್ರಿನೂ ಮಾಡಿದ್ರೆ ಡಬಲ್ ಲಾಟ್ರಿ ಅಂತ ಯಾರಿಗಾರಿದ್ರೆ ಅದು ವಿಶ್ವನಾಥ್ಗೆ ಡಬಲ್ ಲಾಟ್ರಿ, ಅವ್ರಿಗೆ ಟಿಕೆಟು ತಗೊಂಡು ಸೋತು. ಅರವಿಂದ ಲಿಂಬಾವಳಿ ಬಹಳ ದಿನಗಳಿಂದ ಒಂಥರ ಶೋಕದಲ್ಲಿದ್ದಾರೆ ಅವರು. ಅವರನ್ನೇನಾದ್ರೂ ಅವ್ರಿಗೆ ಸ್ವಲ್ಪ ಉಲ್ಲಸಿತರನ್ನಾಗಿ ಮಾಡೋದಕ್ಕೆ ಮಾಡ್ಬೋದೇನೋ. ತಿಪ್ಪಾರೆಡ್ಡಿ ಗುಟ್ರಾಗ್ತಾ ಇದ್ದಾರೆ ಸಿಕ್ಕಾಪಟ್ಟೆ, ಮಾಡ್ತಾರ ಇಲ್ವೋ ಗೊತ್ತಿಲ್ಲ. ಅಂಗಾರ ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಕೇಸ್ ಇದೆಯಲ್ಲ, ಭಾಳ ಜನಕ್ಕೆ ಅರಿವಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ. ಇಟ್ಸ್ ಎ ಟ್ರೂ ಜೆನ್ಯೂನ್ ಆಗಬೇಕಾಗಿದ್ದ ಕೇಸ್ ಇದು, ಎಂದೋ ಆಗಬೇಕಾಗಿದ್ದ ಕೇಸ್ ಇದು. ಅರ್ಹರಿದ್ದಾರೆ ಸಾಫ್ಟ್ ಆಗಿ ತನ್ನ ಪಾಡಕ್ಕೆ ತಾನಿದ್ದು 6 ಸರಿನೋ 5 ಸರಿನೋ 7 ಸರಿನೋ ಆಗಿರಬೇಕಾದ ಗೆದ್ದು ಬರ್ತಾ ಇರೋದು, ಸತತವಾಗಿ ಗೆದ್ದು ಬರ್ತಾ ಇದ್ದಾರೆ ಆ ವ್ಯಕ್ತಿ. ಒಂದು ದಿನ ಗಜಿಬಿಜಿ ಮಾಡಿದೆ, ಹಾರದೆ, ಕಿರ್ಚಿದೆ, ನನಗೆ ಬೇಕೇ ಇದು ಅಂತ ಮಾಡಿದೆ ಇರೋದು ವೆರಿ ಜೆನ್ಯೂನ್, ಯಾವಾಗಲೂ ಆಗಬೇಕಾಗಿತ್ತು. ಆ್ಯಕ್ಚುಲಿ ಹೇಳಬೇಕು ಅಂದರೆ ರಾಜಕೀಯದಲ್ಲಿ ಅಷ್ಟು ಸೈಲೆಂಟ್ ಆಗಿದ್ದವರು ಎಲ್ಲನೂ ಸಿಗಲ್ಲ ಅನ್ಸುತ್ತೆ. ಬಿಜೆಪಿ ಅಂದ್ರೇನು? ಹಾಲಾಡಿ ಶ್ರೀನಿವಾಸ ಶೆಟ್ಟಿ ಕುಂದಾಪುರ ಪವರ್ಫುಲ್ ಮ್ಯಾನ್, ನಾನು ಇಲ್ಲ ಅಂತ ಹೇಳಲ್ಲ, ಕುಂದಾಪುರದಲ್ಲಿ ಶಾಸಕರಾಗಿ ಅವ್ರನ್ನೇನು ಮಾಡ್ತಾರೆ ಗೊತ್ತಿಲ್ಲ. ಬಿ ಜೆ ಪಿ ಅಂದರೆ ಯಾಕೆ ಇದು ಸಾಧ್ಯ, ನಾವು ಇವೆಲ್ಲ ಆಗತ್ತಾ, ಇವೆಲ್ಲ ಬದಲು ಮಾಡಿಬಿಡೋದು, ಅವ್ರನ್ನ ತೆಗೆದು ಹಾಕ್ಬಿಡೋದು, ಹೈಕಮಾಂಡ್ ಗೊತ್ತಿಲ್ಲದೆ. ಅಷ್ಟು ಸುಲಭ ಅಲ್ಲ ಯಡಿಯೂರಪ್ಪನವ್ರಿಗೆ, ಕಷ್ಟ. ಹೈಕಮಾಂಡನ್ನು ಮೀರಿ ಈ ಲೆವೆಲ್ಗೆ ಹೋಗೋದು ಅಷ್ಟು ಈಸಿ ಇಲ್ಲ ಅವ್ರಿಗೆ, ನನ್ನ ಲೆಕ್ಕಾಚಾರದಲ್ಲಿ. ಎಕ್ಸ್ಪಾನ್ಷನ್ನು ವಿಸ್ತರಣೆ ಮಾಡೋದು ಬೇರೆ, ಬಟ್ ಇದು ಅಷ್ಟು ಸುಲಭ ಇಲ್ಲ, ಇದು ಅವ್ರು ಮಾಡೋದು ಅಷ್ಟು ಈಸಿ ಇಲ್ಲ. ಒಂದು, ಅವ್ರು ಹೈಕಮಾಂಡ್ ಸ್ಟ್ರಾಂಗ್ ಇದ್ದಾರೆ. ಎರಡನೇದು, ಯಾಕೆ ಲಕ್ಷ್ಮಣ ಸವದಿ ನಿಜವಾಗ್ಲೂ ಹೈಕಮಾಂಡ್ ಆಶೀರ್ವಾದದೊಂದಿಗೆ ಬಂದು ಡಿ ಸಿ ಎಂ ಆಗಿರೋದೇ ಆಗಿದ್ರೆ ಕೀಳೋದು ಹೇಗೆ? ಯಾರು ತಂದಿದ್ಯಾಕೆ, ತೆಗಿತಿರೋದು ಯಾಕೆ ಪ್ರಶ್ನೆ ಬರುತ್ತೆ. ಕ್ಲಾರಿಟಿನೇ ಇರಲ್ಲ. ಹಾಗಾಗಿ ಇಟ್ಸ್ ನಾಟ್ ಈಸಿ, ಅಷ್ಟು ಸುಲಭ ಅಲ್ಲ. ಬಟ್ ಯಡಿಯೂರಪ್ಪನವ್ರು ಮಾಡಬಹುದು, ಯಾಕಂದರೆ ಒಂದು ಯಾರೋ ಕಿರಿಕ್ ಮಾಡಿದ್ದಾರೆ, ಎಲ್ಲೋ ಯಾರೋ ಕಾಫಿಗೆ ಸೇರಿದ್ದಾರೆ, ಎಲ್ಲೋ ಯಾರೋ ಚಿತ್ರಾನ್ನ ಸೇರ್ಕೊಂಡಿದ್ದಾರೆ, ಚಿತ್ರಾನ್ನ ತಿಂದಿದ್ದಾರೆ ಕೂತ್ಕೊಂಡು, ಎಲ್ಲ ಪ್ಲೇಟಲ್ಲಿ ಮಾತಾಡ್ಕೊಂಡು. ಏನು ಯಡಿಯೂರಪ್ಪನವ್ರ ಮೇಲೆ ಕೆಲವರುಗಳಿಗೆ ಇರಬಹುದಾದ ಆರೋಪ? ನಂಬರ್ 1, ವಯಸ್ಸಾಗಿದೆ, ಪಕ್ಷದ ಅಜೆಂಡಾ ಅದಲ್ಲ. ನಂಬರ್ 2, ಎಷ್ಟು ವರ್ಷ ಯಡಿಯೂರಪ್ಪನವರ ನೆರಳಿನಲ್ಲೇ ನಾವಿರಬೇಕು ಈ ಪಕ್ಷ. ನಂಬರ್ 3, ಹಾಗಿದ್ರೆ ಯಡಿಯೂರಪ್ಪನವ್ರ ನೆರಳಿನಲ್ಲೇ ಇದ್ರೆ ಮುಂದೆ ಭವಿಷ್ಯ ಏನು? ನಂಬರ್ 4, ಬದಲಿ ನಾಯಕತ್ವವನ್ನು ನಾವು ಬೆಳೆಸೋದು ಯಾವಾಗ? ನಂಬರ್ 5, ಪುತ್ರ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಅಂತಂದರೆ ಅದು ಬಿಜೆಪಿಯ ಸಿದ್ಧಾಂತ ತತ್ವಗಳಿಗೆ ವಿರುದ್ಧವಾದದ್ದಲ್ಲವೇ? ಅವ್ರು ಆಗ್ತಿದ್ದಾರೆ, ಅವ್ರು ಕಂಟ್ರೋಲ್ ಮಾಡ್ತಾರೆ ಅನ್ನೋದಿದ್ರೆ. ಇನ್ನು ಹೀಗಿರೋದ್ರಿಂದ, ಇನ್ನು 3 ವರ್ಷ ಇರೋದ್ರಿಂದ ನಾವು ಈಗ ಬದಲಾವಣೆ ಮಾಡ್ಕೊಳ್ಳದೆ ಯಾರೊಬ್ಬರನ್ನ ತಯಾರಿ ಮಾಡ್ಕೊಳ್ಳೋದಿದ್ರೆ ಮುಂದೆ ಏನಾಗತ್ತೆ ನಾಳೆ? ಲಾಸ್ಟ್ಲಿ, ಯಡಿಯೂರಪ್ಪನವ್ರನ್ನ ಲಿಂಗಾಯತರ ಒಬ್ಬ ಬಹುದೊಡ್ಡ ಸಮುದಾಯ ನಾಯಕನಾಗಿ ನೋಡಿರೋದ್ರಿಂದ ನಾವು ಬದಲಿ ವ್ಯವಸ್ಥೆಯನ್ನು ಈಗ ಮಾಡ್ಕೊಳ್ಳದೆ ಹೋಗ್ಬಿಟ್ರೆ ಮುಂದೆ ಪಕ್ಷದ ಗತಿ ಏನು? ಅಥವಾ ಪರ್ಮನೆಂಟ್ ಆಗಿ ಬಿಜೆಪಿ ಲಿಂಗಾಯತರಿಗೆ ಚೀಫ್ ಮಿನಿಸ್ಟರ್ಶಿಪ್ಪನ್ನು ಮೀಸಲಿಟ್ಕೋಬೇಕಾಗಿ ಬರುತ್ತಾ? ಈ ಎಲ್ಲದಕ್ಕೆ ಕೊನೆಗೆ ಪುಟವಿಟ್ಟ ಚಿನ್ನದಂತೆ, ಯಾಕಪ್ಪದ ನಿನ್ನೆ ಪುಸ್ತಕದ ಹೆಸರು, ಅವರ ಸಾಧನೆಯ ಪುಸ್ತಕದ ಹೆಸರು, ಇದೆಲ್ಲದಕ್ಕೆ ಪುಟವಿಟ್ಟ ಚಿನ್ನದಂತೆ ಇರುವ ಕಾರಣ ಒಂದು, ಅದೇನೆಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಪುಕ್ಕಟ್ಟೆ ಅಧಿಕಾರ ಬಂದ ಮೇಲೆ ಯಡಿಯೂರಪ್ಪನವರ ಪ್ರಯತ್ನಗಳು, ಆ ಪ್ರಯತ್ನಗಳು ಪ್ರಜಾಪ್ರಭುತ್ವದಲ್ಲಿ ಸರಿಯೋ ತಪ್ಪೋ ಅನ್ನೋದು ನನ್ನ ವಾದದಲ್ಲಿ ಸರಿ ಇಲ್ಲ ಅಂತ ನಾನು ಹೇಳ್ಕೋಬೋದು. ಯಾಕಂದರೆ ಬೇರೆ ಪಕ್ಷದಿಂದ ರಾಜೀನಾಮೆ ಕೊಡಿಸಿ ಕರ್ಕೊಂಡ್ಬಂದು ಮಾಡಿದ್ದು ಅದು ಸರಿನಾ ತಪ್ಪ ಅಂತ. ಬಟ್ ಆ ಎಲ್ಲವನ್ನು ಅವ್ರು ಮಾಡ್ಕೊಂಡು ಬಂದು ಪುಕ್ಕಟೆ ಅಧಿಕಾರ ತಂದುಕೊಟ್ಟ ಮೇಲೆ ಬಹುಜನ ಸೂಟ್ ಹೊಲಿಸ್ಬಿಟ್ಟಿದ್ದಾರೆ. ನಾನು CM ಆಗ್ತೀನಿ, ಸರ್ಕಾರ ರಚನೆಯಲ್ಲಿ ಅವ್ರಗಳ ಪಾತ್ರ 0, ಆದರೆ ಈಗ ನಾನು CM ಆಗ್ತೀನಿ, ಪುಕ್ಕಟೆ ಬಂದಿದೆಯಲ್ಲ ಅಧಿಕಾರ, ಅನುಭವಿಸೋದು ಸುಲಭ. ಹಾಗಾಗಿ ಆ ಜನ ಆಕ್ಟಿವ್ ಆಗಿದ್ದಾರೆ, ಈಗ ಆಗ್ತಿದ್ರೆ ಇನ್ಯಾವಾಗ ಆಗೋದು ನಾವು ಅಂತ. ಹಾಗಾಗಿ ಎಲ್ಲ ಕಾಂಬಿನೇಷನ್ ಆಗಿ ಯಡಿಯೂರಪ್ಪನವ್ರ ಮೇಲೆ ಮುಗಿದು ಬಿದ್ದಿದ್ದಾರೆ ಭಾಳ ಜನ ಅಂತ ಅನಿಸುತ್ತೆ. ಅದಕ್ಕೆ ಪ್ರತಿಕ್ರಿಯೆಯಾಗಿ ಯಡಿಯೂರಪ್ಪನವರು ತಿರುಗೇಟ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ಬಟ್ ಆ ಶಕ್ತಿ ಅವರಲ್ಲಿ ಇದೆಯಾ ಇಲ್ವಾ ಅನ್ನೋ ಬಗ್ಗೆ ನನಗೆ ಕೆಲವು ಅನುಮಾನಗಳು ಇವೆ. ಬಟ್ ಈಗ ನಿಗಮ ಮಂಡಳಿಯಲ್ಲಿ ತೋರಿಸಿದಾರೆ, ಅದನ್ನ ಇದೆಯಾ ಇಲ್ವಾ ಅನ್ನೋದು. ನಿಗಮ ಮಂಡಳಿ ಒಂದನ್ನು ಮಾಡ್ಕೊಂಡು ಹೋದ್ಮೇಲೆ, ಈಗ ಒಂದು ಸರಿ ನಾವು ಬಾಲಾಕೋಟ್ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಬಂದ ಮೇಲೆ ಪಾಕಿಸ್ತಾನ 2ನೇ ಸರಿ ನಾವು ಮಾಡಕ್ಕೆ ಹೋದ್ರೆ ಅಲರ್ಟ್ ಇರಲ್ವಾ? ಸ್ವಲ್ಪ ನಾವು ಇನ್ನೊಂದ್ಸರಿ ಮಾಡ್ಬೋದೇನೋ, ಪ್ರಶ್ನೆ ಬೇರೆ, ಬಟ್ ಅಲರ್ಟ್ ಇರಲ್ವಾ? ಇರ್ತಾರೆ ಅವರು, ಅಲರ್ಟ್ ಇರ್ತಾರೆ ಈಗ ಅದನ್ನ ತಡೆಯಕ್ಕೆ. ಆದರೆ ಹೈಕಮಾಂಡ್ಗೂ ಕೆಲವು ಧರ್ಮ ಸಂಕಟಗಳಿವೆ. ಈಗ ಅವ್ರನ್ನ ತೆಗೆಯೋದೇ ಆದರೆ ಅದಕ್ಕೆ ಗಟ್ಟಿಯಾದ ಬದಲಿ ಯಾವುದು? ಯಡಿಯೂರಪ್ಪನವ್ರು ಇವತ್ತಿರೋ ಪರಿಸ್ಥಿತಿ, ಇವತ್ತು ಸಮುದಾಯ ಮತ್ತು ರಾಜ್ಯ ಮಟ್ಟದ ನಾಯಕರ ಪಟ್ಟಿಯಲ್ಲಿ ರಾಜ್ಯದಲ್ಲಿ ಏನಾದ್ರು ಇದ್ದರೆ ಒಂದು 2-3 ಜನ ಅಷ್ಟೇ ಇರೋದು ರಾಜ್ಯದಲ್ಲಿ. ಎಲ್ಲ ಪಕ್ಷನೂ ಸೇರಿ ಹೇಳ್ತಾ ಇದ್ದೀನಿ, ಅದು ಒಬ್ಬರು ಯಡಿಯೂರಪ್ಪನವರು, ಒಬ್ಬರು ಸಿದ್ದರಾಮಯ್ಯನವರು, ಪಾರ್ಟ್ಲಿ ಭಾಗಶಃ ಆದರೂ ಪರವಾಗಿಲ್ಲ ಕುಮಾರಸ್ವಾಮಿ, ಭಾಗಶಃ ಎಲ್ಲ ಜಿಲ್ಲೆ ಅಲ್ಲದಿದ್ದರೂ ಒಂದಿಷ್ಟು ಜಿಲ್ಲೆಗಳಲ್ಲಿ ಇರ್ಬೋದು, ಆದರೂ ಇರೋದೇ ಕಡಿಮೆ, ಇಲ್ಲವೇ ಇಲ್ಲ. ಹಾಗಾದ್ರೆ ಬದಲಿ ಯಾರು? 2, ಒಮ್ಮೆ ಬದಲಿಸಿ ಬಿಟ್ಟರೆ ಹಠಕ್ಕೆ ಬಿದ್ದು, ಯಾಕಂದರೆ ಬಿ ಜೆ ಪಿಗೆ ಇದೊಂದು ಶಕ್ತಿ ಇದೆ, ಅವ್ರು ಹಠಕ್ಕೆ ಬಿದ್ದು ಮಕಾಮುತಿ ನೋಡದೆ ತೀರ್ಮಾನ ತಗೊಂಡ್ಬಿಡ್ತಾರೆ ಅವರು. ಬಟ್ ಯಡಿಯೂರಪ್ಪನವ್ರ ವಿಚಾರ ಮಕಾಮುತಿ ನೋಡದೆ ತಗೋತಾರ ಅವ್ರು, ಹಂಗೆ ಅವರು ಗುಜರಾತ್ನವರೇ ಅಲ್ಲದವ್ರನ್ನ ಗುಜರಾತ್ ಅಧ್ಯಕ್ಷರನ್ನ ಮಾಡ್ತಾರೆ ಅವರು. ಅವ್ರಿಗೆ ಅದಕ್ಕೆಲ್ಲ ಭಯ ಇಲ್ಲ, ಅವ್ರಿಗೆ ಅವ್ರು ಎಕ್ಸ್ಪೆರಿಮೆಂಟ್ ಮಾಡೋದ್ರಲ್ಲಿ ಪಂಟ್ರುಗಳವರು. ಆ ಶಕ್ತಿ ಅವ್ರು ಒಬ್ಬರಿಗೆ ಇರೋದು, ಕಾಂಗ್ರೆಸ್ಗೂ ಇಲ್ಲ ಆ ಶಕ್ತಿ. ಹಾಗಾಗಿ ಇದನ್ನ ಮಾಡಿಬಿಟ್ಟರೆ ಸಮುದಾಯ ಹೇಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿತು ನಾಳೆ ಅದರಿಂದಾಗುವ ರಾಜಕೀಯ ಪರಿಣಾಮಗಳೇನು? ಈ ಕಡೆ ಶಿವಕುಮಾರ್ ಬಂದಿದ್ದಾರೆ ಅಥವಾ ಕುಮಾರಸ್ವಾಮಿ ಅವರು ಇದ್ದಾರೆ, ಒಕ್ಕಲಿಗರು ಓಟುಗಳು ಕನ್ಸಾಲಿಡೇಟ್ ಆಗ್ತಾ ಇರುತ್ತೆ, ನಮಗೇನು ಸಿಕ್ಕಲ್ಲ ಈ ಭಾಗದಲ್ಲಿ, ಇನ್ನು ಅಲ್ಲಿ ಲಿಂಗಾಯತರದ್ದು ಎದುರಾಕೊಂಡ್ರೆ ಅಲ್ಲೇನು ಗತಿ, ಆಮೇಲೆ ತರೋನ್ ಸರಿ ಹೋಗ್ತಿದ್ರೆ, ಈ ಚಿಂತೆಗಳು ಅವ್ರಿಗೂ ಇದೆ ಧರ್ಮ ಸಂಕಟ. ಆದರೆ ಪಕ್ಷದ ತತ್ವ ಸಿದ್ಧಾಂತದ ಪ್ರಕಾರ 75 ಆದಮೇಲೆ ಇರಬಾರ್ದು ಅನ್ನೋದನ್ನ ನಿಯಮನ ಮೀರಿ ಆಗೋಗಿದೆ ಯಡಿಯೂರಪ್ಪನವರು. ಹಾಗಾಗಿ ಅವ್ರಿಗೆ ಒಂಥರ ಬಿಸಿ ತುಪ್ಪ ಆಗೋಗಿದೆ, ಉಗಳೋಂಗೂ ಇಲ್ಲ ನುಂಗೋಂಗೂ ಇಲ್ಲ, ಸಿಗಾಕೊಂಡ್ಬಿಟ್ಟಿದೆ. ಕರೆಕ್ಟ್, ಸಿಗಾಕೊಂಡ್ಬಿಟ್ಟಿದ್ದಾರೆ ಅವರು ಹೈಕಮಾಂಡ್ನವರು. ಬಟ್ ಇಲ್ಲಿಗೆ ಮುಗಿಯಲ್ಲ ಇದಂತೂ, ಹಾಗಾಗಿ ಇದು ಇಲ್ಲಿಗೆ ಅಂತೂ ಮುಗಿಯಲ್ಲ. ಕರೋನಾ ಯಾವತ್ತು ಮುಗಿಯುತ್ತೆ ಯಾರಿಗೂ ಗೊತ್ತಿಲ್ಲ, ಇದು ಅಷ್ಟೇ. ನೆಕ್ಸ್ಟ್, ಈಗಾಗಲೇ ಸಂಪುಟ ವಿಸ್ತರಣೆಯ ಸುಳಿವನ್ನ ಮಾಜಿ ಮಂತ್ರಿ ಉಮೇಶ್ ಕತ್ತಿ ಅವರು ನೀಡಿದ್ದಾರೆ. ಮುಂದಿನ 3 ವರ್ಷವೂ ಯಡಿಯೂರಪ್ಪನವರೇ ಸಿಎಂ ಅಂತ ಸಹ ಅವರು ಸ್ಪಷ್ಟಪಡಿಸಿದ್ದಾರೆ. ಡಿಸಿಎಂ ಅಶ್ವಥ್ ನಾರಾಯಣ್ ಸಹ ಇದು ಸಿಎಂ ಪರಮಾಧಿಕಾರ. ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದಂತಹ ಸಚಿವ ರಮೇಶ್ ಜಾರಕಿಹೊಳಿ ಅವರು ಮಾತ್ರ ನಸೀಬಿದ್ರೆ ಸೌದಿ ಸಿಎಂ ಆಗಬಹುದು ಅಂತ ಬಾಂಬ್ ಸಿಡಿಸಿದ್ದಾರೆ. ಕೆಲಸ ಮಾಡಿ ದಾಖಲೆಯನ್ನು ಸ್ಥಾಪನೆ ಮಾಡಿದಂಥ, ದೇಶದಲ್ಲಿ ದಾಖಲೆಯನ್ನು ಸ್ಥಾಪಿಸಿದಂಥ ಮುಖ್ಯಮಂತ್ರಿ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇವತ್ತು 1 ವರ್ಷ ಪೂರೈಸಿ 2ನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದರೆ, ಬರ್ತಕ್ಕಂಥ 3 ವರ್ಷಗಳಲ್ಲಿ ಯಡಿಯೂರಪ್ಪ ನೇತೃತ್ವದ ಒಳ್ಳೆಯ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರ ಇರುತ್ತೆ. ಒಂದು ಸರ್ಕಾರದಾಗ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಅವರ ಇಚ್ಛೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಸ್ಥಾನಗಳನ್ನ ಕೊಟ್ಟು ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಅವರಿಗೆ ತಿಳಿಸಿರುವಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಮುಂದಿನ ಮುಖ್ಯಮಂತ್ರಿ ಲಕ್ಷ್ಮಣ ಸವದಿ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಪಾಪ ಅವ್ರ ನಶೋದ್ರ ಆಗಲಿಲ್ಲ ಆಯ್ತು. ಮುಖ್ಯಮಂತ್ರಿಗಳ ಪರಮಾಧಿಕಾರ ಅನ್ನುವಂತಹ ಕ್ಲೀಶೆ ಇದೆಯಲ್ಲ, ಇದನ್ನು ಆಡಬೇಡಿ ಈ ಮಾತುಗಳನ್ನು. ಯಾವ ಮುಖ್ಯಮಂತ್ರಿಗೂ ಯಾವುದೇ ರಾಷ್ಟ್ರೀಯ ಪಕ್ಷದಲ್ಲಿ ಯಾವ ಪರಮಾಧಿಕಾರವೂ ಇಲ್ಲ. ಎಲ್ಲ ಮುಖ್ಯಮಂತ್ರಿಗಳು ಇಲ್ಲ ಪೂರ್ಣ ಜಿತದಾಳುಗಳು, ಇಲ್ಲ ಅರೆಬರೆ ಜಿತದಾಳುಗಳು ಅಷ್ಟೇ. ಅವರವರ ಶಕ್ತಿಯ ಆಧಾರದ ಮೇಲೆ ಯಾವ ರಾಷ್ಟ್ರೀಯ ಪಕ್ಷದಲ್ಲೂ ಯಾವ ಮುಖ್ಯಮಂತ್ರಿಗೂ ಪೂರ್ಣ ಪರಮಾಧಿಕಾರ ಅನ್ನೋದು ಇಲ್ಲ. ಹೈಕಮಾಂಡ್ ಸಂಸ್ಕೃತಿಯನ್ನು ಒಪ್ಪಿ ಬಗ್ಗಿ ತೆವಳಿ ನಡೆಯುವವರು ಎಲ್ಲ ಮುಖ್ಯಮಂತ್ರಿಗಳಿಗೂ ಸೇರಿಸಿ ಹೇಳ್ತಿರೋದು. ಕರ್ನಾಟಕ ಅಲ್ಲ, ಎಲ್ಲ ಕಡೆಯಲ್ಲೂ, ಎಲ್ಲ ಕಡೆ ಅಂತ ಇದೆ. ಅಂಥವ್ರು ಇದ್ರೆ ಪರಮಾಧಿಕಾರ ಅಂತಿದ್ರೆ, ನಾನು ಹೇಳದ್ನಲ್ಲ, ತೆಲಂಗಾಣ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ ಇಲ್ಲಿದೆ. ಅವರೇ ಹೈಕಮಾಂಡ್, ಅವರೇ ಸಿ ಎಂ, ಅವರೇ ವರ್ಕರ್, ಅವರೇ ಎಲ್ಲ ಆಲ್ರೌಂಡರ್ಸ್ ಅಷ್ಟೇ, ಇನ್ನೆಲ್ಲೂ ಇಲ್ಲ. ಮುಗಿದಾಯ್ತು ಕತೆ. ಸಂಪುಟ ಪುನರ್ರಚನೆ ಜೊತೆಗೆ ನಿನ್ನೆ ಬಿಡುಗಡೆ ಮಾಡಿರೋ ಮಂಡಳಿ ಪಟ್ಟಿನಲ್ಲಿ ಕೆಲವು ಬದಲಾವಣೆ ಮಾಡ್ಕೋತಾರಂತೆ, ಮಾಡ್ಕೊಳ್ಳಿ. ತಿಪ್ಪಾರೆಡ್ಡಿ ಕೋಪ ಇನ್ನೂ ಇಳಿದಿಲ್ಲ, ನನಗೆ ಸಿ ಎಂ ಅವಮಾನ ಮಾಡಿಬಿಟ್ಟಿದ್ದಾರೆ ಅಂತೆಲ್ಲ ಡ್ಯಾಶ್ ಡ್ಯಾಶ್, ಇನ್ನೆಷ್ಟು ದಿನ ಸಹಿಸ್ಕೋಬೇಕು ಅಂತೆಲ್ಲ ಹೇಳಿದ್ದಾರೆ. ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಫೋನ್ ಮೇಲೆ ಕಟೀಲ್ಗೆ ಕಾರ್ಯಕರ್ತರು ಫೋನ್ ಮಾಡಿ ಪಕ್ಷ ಕಟ್ಟೋಕ್ಕೆ ನಾವು ಬೇಕು, ಅಧಿಕಾರ ನಮಗೆ ಬೇಡವಾ ಅಂತ ಕೇಳಿದ್ದಾರೆ. ನೀವು ಪಕ್ಷ ಏನೋ ಕಟ್ಟಿದ್ರಪ್ಪ, ಬಟ್ ಅಧಿಕಾರಕ್ಕೆ ಬರೋ ರೀತಿ ಪಕ್ಷ ಕಟ್ಟಲಿಲ್ವಲ್ಲ ಕಾರ್ಯಕರ್ತರು. ಶಾರ್ಟೇಜ್ ತಂದು ಬಿಟ್ರಲ್ಲ, ಶಾರ್ಟೇಜ್ ಫಿಲಪ್ ಮಾಡಿದವ್ರು ಯಾರು? ಮುಖ್ಯಮಂತ್ರಿಗಳು ಸೇರಿದಂತೆ ಉಳಿದವರು. ಟೆಂಡರ್ ದೊಡ್ಡದಿದೆಯಪ್ಪ, ಟೆಂಡರ್ ತಗೊಳಕ್ ನಿಮ್ಗೆ ಅರ್ಹತೆ ಇದೆ, ಬಟ್ ಇ ಎಂ ಡಿ ಕಟ್ಟಕ್ಕೆ ಅರ್ಹತೆ ಇರ್ಬೇಕಲ್ಲಪ್ಪ. ಟೆಂಡರ್ ದೊಡ್ಡದು, ತಗೊಳಕ್ ನಿಮ್ಗೆ ಅರ್ಹತೆನೂ ಇದೆ, ಇ ಎಂ ಡಿ ಕಟ್ಟಕ್ಕೆ ತಾಕತ್ತಿರ್ಬೇಕಲ್ಲ. ಇ ಎಂ ಡಿ ಕಟ್ಟಿ ಟೆಂಡರ್ ಪಾಸ್ ಮಾಡಿದ್ಯಾರು? ಮುಖ್ಯಮಂತ್ರಿಗಳು, ಯಡಿಯೂರಪ್ಪನವರು. 106 ಮತ್ತೆ 113ಕ್ಕೆ ಇದ್ದಿದ್ದ ಗ್ಯಾಪ್ ಅನ್ನ ಫಿಲಪ್ ಮಾಡಿದ್ಯಾರು? ಮತ್ತೆ ಹಂಗೆ ಕತೆ ಇದು. ಎಲ್ಲರೂ ಅಷ್ಟೇ, ಅಧಿಕಾರ ಬಂದಾಗ ನಮ್ದೇ ಅಂತ ಮಾತಾಡ್ತಾರೆ. ಇರಲಿ, ನೋಡೋಣ. ದಿನದಿಂದ ದಿನಕ್ಕೆ ರೌದ್ರತೆಯನ್ನು ಪಡಿತಾ ಇರುವಂತಹ ಕೊರೋನಾ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದೆ. ಈಗಿರುವ ಲಕ್ಷ ಕೊರೋನಾ ಏನೇನು ಅಲ್ಲ, ಆಗಸ್ಟ್-ಸೆಪ್ಟೆಂಬರ್ ತಿಂಗಳ ವೇಳೆಗೆ ಸಾವು ನೋವುಗಳು ಹೆಚ್ಚಾಗುತ್ತೆ ಅಂತ ಭಾರತೀಯ ಸಾರ್ವಜನಿಕ ಆರೋಗ್ಯ ಸಂಸ್ಥೆ ಎಚ್ಚರಿಕೆ ಕೊಟ್ಟಿದೆ. ಅಲ್ಲದೆ ಮಳೆಗಾಲ ಆಗಿರೋದ್ರಿಂದಾಗಿ ಕೊರೋನಾ ಜೊತೆಗೆ ಇತರೆ ಸಾಂಕ್ರಾಮಿಕ ರೋಗಗಳು ಕೂಡ ವಿಜೃಂಭಿಸುತ್ತೆ. ಹೀಗಾಗಿ ಸರ್ಕಾರ ಅಗತ್ಯ ಸಿದ್ಧತೆಯನ್ನ ಮಾಡಿಕೊಳ್ಳೇಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಪೂರಕವಾಗಿ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿಸಿಎಂ ಅಶ್ವಥ್ ನಾರಾಯಣ್ ಅವರು ಮತ್ತಷ್ಟು ಸುಳಿವನ್ನ ಕೊಟ್ಟಿದ್ದಾರೆ. ರಾಜಕಾರಣದ ಕಥೆಯನ್ನು ನೋಡಿದ್ದೀರಿ, ಈಗ ಕರೋನಾ ಕಥೆಯನ್ನು ನೋಡೋವಂಥದ್ದು. ಆಗಸ್ಟ್-ಸೆಪ್ಟೆಂಬರ್ ತಿಂಗಳಲ್ಲಿ ಸಾವು ನೋವು ವ್ಯಾಪಕ ಆಗತ್ತೆ, ಹೆಚ್ಚಾಗತ್ತೆ ಅಂತೆಲ್ಲ ಹೇಳ್ತಿದ್ದಾರೆ. ಕೇರ್ಫುಲ್ ಆಗಿರಿ ಅಂತ. ನಂಬರ್ 1, ಆಗಸ್ಟ್-ನವೆಂಬರ್-ಸೆಪ್ಟೆಂಬರ್ನಲ್ಲಿ ಹೆಚ್ಚಾಗುವುದು ನಿಶ್ಚಿತ, ಯಾವ ಅನುಮಾನವೂ ಇಲ್ಲ. ಆದರೆ ಅದಾದ ಮೇಲೆ ಇಳಿಯತ್ತೆ ಅನ್ನೋ ಭ್ರಮೆ ಮತ್ತು ಭಾವನೆಗೆ ಯಾರೂ ಬರಬೇಕಾಗಿಲ್ಲ. ಯಾಕೆಂದರೆ ಅದು ಇಳಿಬೇಕು ಅಂತ ಏನು ರೂಲ್ಸ್ ಇಲ್ಲ. ಅದು ಆಮೇಲೂ ಡಿಸೆಂಬರ್ಲೂ ಇರ್ಬೋದು, ಜನವರಿಲೂ ಇರ್ಬೋದು, ಮಾರ್ಚ್ಗೂ ಇರ್ಬೋದು, ವ್ಯಾಕ್ಸಿನ್ ಬರೋವರೆಗೆ. ಅದು ಇಳಿಯುತ್ತೆ ಅಂತ ಯಾರೂ ಲೆಕ್ಕ ಹಾಕಬೇಡಿ ಕೂತ್ಕೊಂಡು, ಸುಮ್ಮನೆ ಏನು ವೇಸ್ಟ್ ಅದು ಲೆಕ್ಕ ಹಾಕಿದ್ರೆ. ಓಕೆ ಇನ್ನು ಸಾಂಕ್ರಾಮಿಕ ರೋಗಗಳು ವಿಜೃಂಭಿಸುತ್ತೆ ಕರ್ನಾಟಕ ಜೊತೆಗೆ ಮಳೆಗಾಲದ ಕಾರಣ ಅಂತಿದೆ ಅದು ನಮಗೂ ಗೊತ್ತಿದೆ ಮಾನ್ಸೂನ್ನಲ್ಲಿ ಮುಂಗಾರಿನ ಗಲಾಟೆನಲ್ಲಿ ಇದೆಲ್ಲ ಆಗುತ್ತೆ ಅನ್ನೋದು ಆಗಬಹುದು ಒಂದಷ್ಟು ಡೆಂಗಿ ಒಂದಷ್ಟು ಒಂತರ ಮಲೇರಿಯಲ್ ಸಿಂಪ್ಟಮ್ಸ್ ತರ ಇರೋಂತದ್ದು ಒಂದಷ್ಟು ಜ್ವರಗಳು ಈ ತರದಲ್ಲ ಬರಬಹುದು ಬರುತ್ತೆ ಕನ್ಫ್ಯೂಸ್ ಆಗುತ್ತೆ ಎರಡರ ಮಧ್ಯದಲ್ಲಿ ಗೋಜಲಾಗುತ್ತೆ ಒಂದಷ್ಟು ಗೋಜಲಾಗೆ ಆಗುತ್ತೆ ಯಾವುದೋ ಅಮೆರಿಕದ ಒಂದು ಸಂಸ್ಥೆ ಹೇಳಿದೆ ಅಂತಪ್ಪ ಕರ್ನಾಟಕ ಟೆಸ್ಟಿಂಗ್ ಟ್ರೇಸಿಂಗ್ ಅಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದೆ ಅಂತ ಆಕ್ಚುಲಿ ಅಂತ ಏನಪ್ಪ ನಮಸ್ಕಾರ ಸಾರ್ ಅದನ್ನ ಮಾಡಿದವರು ಹಾಗೆ ಇಲ್ಲ ಅಂತಿದೀವಿ ನಮ್ಮ ಕಡೆಗೆ ಒಂಚೂರು ಬನ್ನಿ ಸಾರ್ ಹಾಗೆ ತೋರ್ಸೋಣ ಅಂತ ನಮ್ಮನ್ನೇ ನೀವು ಗುಡ್ ಅಂದ್ರೆ ಹಂಗಾರೆ ವರ್ಸ್ಟ್ ಅಂದ್ರೆ ಏನು ಸರ್ ಹೌದು ಅದು ಒಂದು ಎಕ್ಸಾಂಪಲ್ ಇರಬೇಕಲ್ಲ ನಮಗೆ ಐಡಿಯಾ ಇಲ್ಲ ಏನಿಯೋ ಪುಕ್ಕಟ್ಟೆ ಒಂದು ಬರ್ತಾ ಇದೆ ಮೆಡಲ್ಲು ಹಾಕೊಳ್ಳೋಣ ಬಿಡಿ ಅದೇ ಸರಿ ಅಂತ ಅನ್ಕೊಂಡು ಹೋಗ್ಬಿಡ್ತೀವಲ್ಲ ಸರ್ ಅದೇ ಪ್ರಾಬ್ಲಮ್ ಜುಲೈ ಡೇಂಜರ್ ಆಗಿದ್ರೆ ಆಗಸ್ಟ್ ಸೆಪ್ಟೆಂಬರ್ ಇನ್ನೂ ಡೇಂಜರ್ ಅಂತ ಪರಿಣಿತರು ಹೇಳ್ತಾ ಇರೋದು ಜುಲೈ ಅಂತ್ಯಕ್ಕೆ 1.25 ಲಕ್ಷ ಆಗುತ್ತೆ ಅಂತ ಅದು ಎಲ್ಲರಿಗೂ ಸಿಗ್ತಾ ಇರೋ ಲೆಕ್ಕ ಇನ್ನು 4 ದಿನ 20,000 ಟೋಟ್ಲಿ 1.25 ಲಕ್ಷಕ್ಕೆ ಹೋಗ್ತೀವಿ ಅಂತ ಎಲ್ಲರೂ ಹೇಳಿರೋದು ದಿನಕ್ಕೆ 5,000 ಕೇಸ್ ಇರೋದು ಮುಂದೆ 10 ಆಗ್ಬೋದು ಅಂತಿದ್ದಾರೆ ಆಗಬಹುದು 10 ನಾನು ಆಗಲ್ಲ ಅಂತ ಹೇಳಲ್ಲ ಬಟ್ 10 ಆಗಬೇಕಾದ್ರೆ 2 ಆಗಬೇಕಾಗತ್ತೆ ಬೆಂಗಳೂರು 3,500-4,000 ನಾವು ಉಳಿಸ್ಕೋಬೇಕು 3,000 ಅನ್ನೋರು ಇರುತ್ತೆ ಆಗ ಇನ್ನು 7,000 ಏನಿದೆ ಅದು ಈಗ 5-6-4 ಜಿಲ್ಲೆ ಏನಿದೆ ಅದು 6-7 ಜಿಲ್ಲೆಗಳಿಗೆ ಸ್ಪ್ರೆಡ್ ಆಗಿ ಆವ್ರೇಜ್ 600-700 ಅಂತ ಬಂದರು ಅಲ್ಲಿಂದ ಒಂದು 4,000-4,500 ಬರಕ್ಕೆ ಸ್ಟಾರ್ಟ್ ಆದರೆ ಜಿಲ್ಲೆಗಳಿಂದ ಆ ಇಲ್ಲಿದು ಸೇರಿ ಅಲ್ಲಿದು ಸೇರಿದ್ರೆ 10ಕ್ಕೆ ಬಂದು ನಿಲ್ಲಬಹುದು ಈ ಸಂಖ್ಯೆ ಬರಬೇಕು ಅನ್ನೋದಾದರೆ ಜಿಲ್ಲೆಗಳು ಹೇಗೆ ಬಿಹೇವ್ ಮಾಡುತ್ತವೆ ಅನ್ನೋದನ್ನು ನೋಡಬೇಕಾಗುತ್ತೆ ದಾಟ್ ಹ್ಯಾಸ್ ಟು ಬಿ ಸೀನ್ ಆಗಸ್ಟ್ನಲ್ಲಿ ಸೋಂಕು ಕೇಸು 3 ಲಕ್ಷದ ಗಡಿ ದಾಟಬಹುದು ಅಂತ ಇಂತಾರೆ 3 ಲಕ್ಷ ಅಂದರೆ 10,000 ಲೆಕ್ಕಾಚಾರದಲ್ಲಾದರೆ 3 ಲಕ್ಷ ಆದರೆ 5,000-7,000 ಲೆಕ್ಕ ಹಿಡಿದ್ರೆ ಸ್ವಲ್ಪ ಕಡಿಮೆನೇ ಇರುತ್ತೆ ಪ್ರತಿದಿನ ಅಂದಾಜು 3,000 ಕೇಸ್ ಬಂದರೆ ಬೆಂಗಳೂರಿನಲ್ಲಿ 1.5 ಲಕ್ಷ ಕೇಸ್ ಅಂತಿದ್ದಾರೆ ಪಾಸಿಬಲ್ ಬರಬಹುದು ನನ್ನ ಲೆಕ್ಕಾಚಾರದಲ್ಲಿ ಬರಬಹುದು ಈ ನಂಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಬಟ್ ಇದು ಬರುತ್ತಾ ಬರಲ್ವಾ ಅನ್ನೋದನ್ನ ಆಗಸ್ಟ್ ಮೊದಲ ವಾರದಲ್ಲಿ ಎಂಡೆಲ್ಲಿಗೆ ಬರುತ್ತೆ ಅನ್ನೋದು ನಮಗೆ ಒಂದು ಪಿಕ್ಚರ್ ಸಿಗ್ಬೋದು ಅಂತ ಚಿತ್ರಣ ಗೊತ್ತಾಗ್ಬೋದು ಸೆಪ್ಟೆಂಬರ್ ತಿಂಗಳಲ್ಲಿ ಪಾಸಿಟಿವ್ ಕೇಸ್ ಸಂಖ್ಯೆ 6 ಲಕ್ಷ ದಾಟ್ಬೋದು ಅಂತಿದ್ದಾರೆ ಐ ಡೋಂಟ್ ನೋ ಹೇಳೋಕ್ಕಾಗಲ್ಲ ಅಂತ ನಾನು ಇದನ್ನು ಯಾಕೆಂದರೆ 3 ತಿಂಗಳ ಹಿಂದೆ ದಿಲ್ಲಿನ ಯಾರು ಗಮನಿಸಿದ್ದಿದ್ದರೆ ನಾವು ಹೀಗೆ ಪ್ರೊಜೆಕ್ಷನ್ಸನ್ನು ಈ ರೀತಿ ಆಗ್ಬೋದು ಅನ್ಕೋತಾ ಇದ್ವಿ ದಿಲ್ಲಿನಲ್ಲಿ 6 ಲಕ್ಷ ಆಗ್ಬೋದು 12 ಲಕ್ಷ ಆಗ್ಬೋದು 24 ಲಕ್ಷ ಆಗ್ಬೋದು ಅಂತ ತಮಿಳ್ನಾಡು ನೋಡಿದ್ದಿದ್ರೆ ಹೀಗೆ ಅನ್ಕೋತಾ ಇದ್ವಿ ಹಿಂಗಾಗ್ಬೋದು ಮಹಾರಾಷ್ಟ್ರ ಆರಂಭದ ದಿನಗಳನ್ನು ನೋಡಿದಾಗ 15-20 ಲಕ್ಷಕ್ಕೆ ಮೋಸ ಇಲ್ಲ ಮಹಾರಾಷ್ಟ್ರದಲ್ಲಿ ಲೆಕ್ಕ ಆಗ್ತಾ ಇದ್ವಿ ಹಾಗೆ ನಡೆದಿಲ್ಲ ಆ ನಗರಗಳಲ್ಲಿ ಹಾಗಾಗಿ ನಮ್ಮ ನಗರದಲ್ಲಿ ಹಾಗೆ ನಡೀಬೇಕು ಅಂತ ಯಾವುದು ಗ್ಯಾರಂಟಿ ಇಲ್ಲ ಬಟ್ ನಡೀಬಹುದು ನೀವು ಮುಂಜಾಗ್ರತೆಗಳನ್ನು ಸರ್ಕಾರದವ್ರು ಸರಿಯಾಗಿ ತಗೊಳ್ಳದೇ ಇದ್ರೆ ತಯಾರಾಗಲಿ ಪ್ಲಸ್ ಜನ ನೀವು ಕೋಆಪರೇಟ್ ಮಾಡದೇ ಇದ್ರೆ ಆ ನಂಬರ್ ಬರಬಹುದು ಬರುತ್ತೆ ಅಂತ ಬಟ್ ಬಂದೇ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ತಯಾರಿಲ್ಲ ಯಾಕಂದರೆ ದೊಡ್ಡ ಮಹಾನಗರಗಳಲ್ಲಿ ಹಾಗಾಗಿಲ್ಲ ರಿವರ್ಸ್ ಬಂದಿದೆ ಆ್ಯಕ್ಚುಲಿ ಇವತ್ತು ದಿಲ್ಲಿನಲ್ಲಿ 600 ಕೇಸು 800 ಕೇಸು 1,000 ಕೇಸಿಗೆ ಬಂದಿದ್ದಾರೆ ಹಾಗಾಗಿ ರಿವರ್ಸ್ ಆದರೂ ಆಗ್ಬೋದು ಇದು ಬಟ್ ಇಟ್ ಡಿಪೆಂಡ್ಸ್ ಆನ್ 2 ಥಿಂಗ್ಸ್ ಎ ಸರ್ಕಾರದ ಪೂರ್ವ ತಯಾರಿಗಳು ಮತ್ತು ಟ್ರ್ಯಾಕ್ ಆ್ಯಂಡ್ ಟ್ರೇಸಿಂಗಲ್ಲಿ ಪ್ಲಸ್ ಜನ ನೀವು ಕೋಆಪರೇಷನ್ ಹಿಂಗೆ ಕೊಡ್ತೀರಿ ಈಗಿರುವ ವ್ಯವಸ್ಥೆ ಸಿದ್ಧತೆಗಿಂತ 5-6 ಪಟ್ಟು ಹೆಚ್ಚಾಗಬೇಕು ಅಂತಿದೆ ಬೇಕು ನನ್ನ ಪ್ರಕಾರ 4 ಪಟ್ಟಾದರೂ ಹೆಚ್ಚಿರಬೇಕು ಅದು ವೇಸ್ಟ್ ಆದರೂ ಸರಿ ಮಾಡ್ಕೊಳ್ಳಿ ಅಂತ ಎಲ್ಲರೂ ಹೇಳ್ತಾ ಇದ್ದೀರಿ ಯಾರೂ ಕೇಳಿಸ್ಕೊತಾ ಇಲ್ಲ ನಿಮ್ಮ ಇಷ್ಟ ಮುಂಬೈ ದೆಹಲಿ ಚೆನ್ನೈ ಪುಣೆ ರೀತಿ ಬೆಂಗಳೂರು ಆಗಬಾರ್ದು ಅಂದರೆ ಎಚ್ಚೆತ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ನೀವು ಕೊಡ್ತಾ ಇರೋಂಥ 6 ಲಕ್ಷ ಕೇಸಿನ ಪ್ರಶ್ನೆ ನೋಡ್ಬಿಟ್ರೆ ಅದು ಮುಂಬೈ ದೆಹಲಿ ಚೆನ್ನೈಗೆ ಸಂಬಂಧನೇ ಇಲ್ಲ ಬೆಂಗಳೂರು ರೀತಿ ಆಗಬಾರ್ದು ಅಂತ ಅವ್ರು ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾರೆ ನಮಗೆ ಕಂಪೇರ್ ಮಾಡ್ತಾರೆ ನೀವು ಅವ್ರು ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಿ ಬಟ್ 6 ಲಕ್ಷ ಆಗುತ್ತೆ ಅನ್ನೋದಾದ್ರೆ ನಮಗೆ ಅವ್ರು ನಮ್ಮನ್ನು ಕಂಪೇರ್ ಮಾಡ್ತಾರೆ ಬೆಂಗಳೂರು ಟೈಪ್ ಆಗ್ಬಾರ್ದಪ್ಪ ಅಂತಾರ ಮೇಲೆ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ